ನೋಡ್ರಿ, ಒಕ್ಕಲಿಗರು ಯಾರು ದಡ್ಡರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ಡರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ಇಲ್ಲ ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರು ದೇಶಕ್ಕೆ ಏನ್ ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನು ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನ ಅವ್ರು ನೋಡ್ತಾರೆ, ಭಾವನೆ ನೋಡುದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡುವಂತವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಯಡಿಯೂರಪ್ಪನವರು ಒಂದು ಮಾತಾಡಿದರೆ, ಕಾಂಗ್ರೆಸ್ ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ ಇವರು, ಅನುದಾನ ಇಟ್ಕೊಂಡು ಹೋರಾಡ್ತಿದ್ದಾರೆ ಅಷ್ಟೇ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ, ಎಲ್ಲಿ ಕೇಳಿದ್ರು ಮೋದಿ? ಇವ್ ಕಂಪ್ನಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವ್ರು ಸ್ಟೇಜ್ ಬಂದಿದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು, ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸೆಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವರು ಈ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿರೋದು ನಿರ್ಮಲಾ ಸೀತಾರಾಮನ್ ಅವರ ಬೇಡಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ. ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಒಂದು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತ ಪಾಲುಗಾರ ಹಣ, ನಮ್ಮ ಹಕ್ಕು ತೆರಿಗೆ, ನಮ್ಮ ಹಕ್ಕು. ಆ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ಅವರು ಕಣ್ಣೀರು ಕಣ್ಣೀರು ಯಾಕೆ ಕಣ್ಣೀರು ಇಷ್ಟು ಅವರು ಉತ್ತರ ಕೊಟ್ಟಿ. ಆಮೇಲೆ ನಿಖಿಲ್ ಪಾಠ ಸರ್, ನೀವು ಹೇಳಿದ ಒಂದು ಮಾತು ಬಹಳ ಚರ್ಚೆ ಶುರುವಾಗಿದೆ ಸರ್. ಈಗ ಸರ್ಕಾರ ನಡೆಸಿ ಬಿಜೆಪಿ ಅಂತ ಸ್ವಾಮೀಜಿ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಲ ಬರೋದು ಭಾಷೆ ಚರ್ಚೆ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೇನೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಓದಿದ್ರು, ಅನ್ನು ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಓದಿದ್ರು, ಅವರು ಎಲ್ಲ ಹೊರಷ್ಟಕ್ಕೆ ಇಲ್ಲಿ ಆಪರೇಷನ್ ಮಾಡಿದ್ರು. ಅವ್ರಿಗೂ ಸ್ವಾಮಿಗಳಿದ್ರು ನಮ್ಮ ಒಕ್ಕಲಿಗರು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತಡಿದ್ರು ಅವ್ರನ್ನೇ ಏನಾದ್ರು ಜೊತೆಗೆ ಹಾಕೊಂಡು ಹೋದ್ರೆ ಈಗ ಈಗ ಚಲುವಯ್ಯ ಸ್ವಾಮಿ ಕೃಷ್ಣ ಬರೇಗೌಡರು ನಮ್ಮ 5 ಜನ 6 ಜನ MLA ಕರ್ಕೊಂಡು ಹೋಗಿ ಕೇಳಿದ್ರು, ನನಗೂ ಹೇಳಿದ್ರು ನಿಮ್ಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಬಿಡಿ. ಕುಮಾರಸ್ವಾಮಿ ಕೇಳಿದ್ರು ತಪ್ಪು ಅಂತ ಹೇಳಿಲ್ಲ, ಮಂಜುನಾಥ್ ಕೇಳದ್ ತಪ್ಪು ಅಂತ ಹೇಳೋದಿಲ್ಲ. ಅವರೆಲ್ಲ ಕೇಳಲಿ, ಯಾರು ಅವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ.